ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸಂಜೆ 5 ಗಂಟೆಗೆ ವಿಜಯ ಸಂಕಲ್ಪ ಯಾತ್ರೆಯ ತಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬರುವಂತಹ ಎಲ್ಲ ಶಾಸಕರು, ಸಂಸದರು, ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೇಮಾವತಿ ಸಮುದಾಯ ಭವನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಕಾರ್ಯಕರ್ತರು ಒಂದು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ವಿಜಯ ಆರಿಸಬೇಕು, ಬಿಜೆಪಿ ಗೆಲ್ಲಬೇಕು ಅಂತ ಹೇಳಿ ಪಡೆದಂತಹ ಒಂದು ಸಂದರ್ಭ. ಆ ಬರುವಂತಹ ವಿಜಯ ಸಂಕಲ್ಪ ಯಾತ್ರೆಗೆ ಅಭೂತರವಾಗಿ ಸ್ವಾಗತವನ್ನು ಕೋರಬೇಕು ಅಂತೇಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅವತ್ತು ಬರುವಂತಹ 5 ಗಂಟೆಗೆ ಮತ್ತೆ ಸಂಜೆ 5 ಗಂಟೆಗೆ ಏನು ನಮ್ಮ ಗಡಿಭಾಗದ ಕಪ್ಪಳ ಎಂಜಿ ಹಳ್ಳಿ ಸರ್ಕಲ್ನಿಂದ ಅವ್ರಿಗೆ ಸ್ವಾಗತವನ್ನು ಮಾಡಿ ಟಿಬಿ ಸರ್ಕಲ್ಲಲ್ಲಿ ಏನು ಅವ್ರಿಗೆ ಪಟಾಕಿ ಸಿಡಿಸುವ ಮುಖಾಂತರ ಒಂದು ಅದ್ಭುತವಾದಂತಹ ಸ್ವಾಗತವನ್ನು ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದೆ. 5:00 SGM ಸಭಾಂಗಣದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ SGM ಕಾಲೇಜ್ ಸಭಾಂಗಣದಲ್ಲಿ ಸುಮಾರು 20,000 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ. ಹತ್ತೊಂಬತ್ತನೇ ತಾರೀಕು ವಸ್ತುರ್ಗ ಮಂಡಲದಲ್ಲಿ ನಡೆಯುತ್ತೆ. ಸುಮಾರು ಒಂದು 20,000-25,000 ಜನ ಕಾರ್ಯಕರ್ತರನ್ನ ನಾವು ಸೇರಿಸಿ ಮತ್ತೊಮ್ಮೆ ಈ ತಾಲೂಕಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ವಿಜಯ ಪತಾಕೆಯನ್ನು ಬಾವುಟ ಹಾರಿಸಿದ್ವಿ ಅಂತ ನಾವು ಈ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸ್ತಾ ಇದ್ದೀನಿ. ವಿಜಯ ಸಂಕಲ್ಪ ಯಾತ್ರೆ ಏನು ಅಭಿಯಾನ ಐತೆ, ಇದ್ರ ಪೂರ್ವ ಸಿದ್ಧತೆ ಇಷ್ಟೇ. ಎಲ್ಲ ಕೆತ್ತ ಮೇಲೆ ಪಟಾಕಿ ಹೊಡಿತಾರೆ. ನಾವು ಗೆಲ್ಲಿದ್ದಾರೆ ತಿಳಿಯೋಕ್ಕಿಂತ ಮುಂಚೆನೆ ನಾವು ವಿಜಯ ಸಂಕಲ್ಪ ಅಭಿಯಾನ ಅಂತ ರಾಜ್ಯದ 4 ಕಡೆಗಳಲ್ಲಿ ಈ ಸಂಕಲ್ಪ ಯಾತ್ರೆ ಬರ್ತಾ ಇದೆ. ಈ ಸಂಕಲ್ಪ ಯಾತ್ರೆಯನ್ನು ನಗರವನ್ನು ಬರ್ತಾ ಇದೆ. ಸಂಜೆ 5 ಗಂಟೆ ಒಳಗೆ ರಾಜ್ಯ ನಾಯಕರಿಗೆ ಸ್ವಾಗತವನ್ನು ಎಂಜಿನಿಯರಿಂಗ್ ಗೇಟಲ್ಲಿ ಕೋರಿ ಅಲ್ಲಿಂದ ನಾವು ಟಿಬಿ ಸರ್ಕಲ್ನಲ್ಲಿ ಪಟಾಕಿಯನ್ನು ಸಿಡಿಸಿ ಅಲ್ಲಿ ಮೆರವಣಿಗೆ ಮುಖಾಂತರ SGM ಕಾಲೇಜು ಉಳಿಯಾರ್ ಸರ್ಕಲ್ ಹೋಗಿ ಉಳಿಯಾರ್ ಸರ್ಕಲ್ನಿಂದ SGM ಕಾಲೇಜು ಏನು ಫ್ರೀಡಮ್ ಇದೆ ಅಲ್ಲಿ ವೇದಿಕೆಯನ್ನು ಸ್ವಚ್ಛ ಮಾಡಿ ಅಲ್ಲಿ ಎಲ್ಲ ನಮ್ಮ ರಾಜ್ಯ ನಾಯಕರು ಏನು ಅವರು ಕಾರ್ಯಕರ್ತರಿಗೆ ಯಾವ ರೀತಿ BJP ಗೆಲ್ಲಿಸೋದ್ರ ಬಗ್ಗೆ ಹೇಳ್ತಾರೆ ಅದನ್ನೆಲ್ಲ ತಮ್ಮಲ್ಲಿ ಹೇಳ್ಕೊಡ್ತಾ ನಾವು ಅವತ್ತಿನ ದಿನ ವಿಜೃಂಭಣೆಯಿಂದ ಈ ಒಂದು ವಿಜಯ ಸಂಕಲ್ಪ ಆಚರಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಈ ದಿನ ನಮಗೆ ಭಾರತೀಯ ಜನತಾ ಪಾರ್ಟಿ ವಿಜಯ ಸಂಕಲ್ಪ ಯಾತ್ರೆಗೆ ಸುಪೂರ್ವಾಗಿ ನಡೆಯಲಿಕ್ಕೋಸ್ಕರ ಕಾರ್ಯಕರ್ತರಲ್ಲಿ ಸಭೆಯನ್ನ ಕರೆದಿದ್ದೀವಿ. ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ನಾನೇ ಏನು ಇಷ್ಟಪಡ್ತಾರೆ ಎಲ್ಲ ಕ್ವಾಲಿಟಿ ಮೆಂಬರ್ಸ್ ಅಂತೀವಿ. ಕ್ವಾಲಿಟಿ ಮೆಂಬರ್ಸ್ ಅಂದ್ರೆ ಯಾವ್ದಾದ್ರು ಅಂಗಡಿ ಹೋದ್ರೆ ಒಳ್ಳೆ ಕ್ವಾಲಿಟಿ ಕೊಡುವಾಗ ಏನಾರ ಒಂದು ಮೆಟೀರಿಯಲ್ ಅಂತ ಅಂದ್ವಿ. ಆ ಥರ ನೀವು ಒಳ್ಳೆ ಮೆಟೀರಿಯಲ್ ಬಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಏನ್ ನಾವು ಪ್ರತಿ ದಿವಸ ಒಬ್ಬೊಬ್ಬರು ಬಂದಿರೋದು 50 ಜನ ಕಾರ್ಯಕ್ರಮ ಅಂದ್ರೆ ಮನೆ 300 ಜನ ಇರುವಂತ 15,000 ಜನ ಸೇರ್ತೀವಿ. ಈ ಕಾರ್ಯಕ್ರಮ 80 ಜನ ಸೇರಿಸಿ 19 ತಾರೀಕು ಏನೊಂದು ಯಡಿಯೂರಪ್ಪನವರು, ಕುಮಾರಿ ಸಾಹೇಬರು, ಉಳಿದ ಏನು ಅಶೋಕ ಉಳಿದೆಲ್ಲ ನಾಯ್ಕೆ ಬರುತ್ತೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನನಗೆ ಚಿಕ್ಕ ಭಾಷೆ ಎಲ್ಲರೂ ಸರ್
ಧನ್ಯವಾದಗಳು. ಈಗ ವಿಜಯ ಸಂಕಲ್ಪ ಯಾತ್ರೆ ಕಳೆದ ಬಾರಿ 2018 ಪರಿವರ್ತನಾ ಯಾತ್ರೆಯನ್ನ ಯಾರ್ಯಾರು ಪಾಲ್ಗೊಂಡಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಇತ್ತು ಅಂತೇಳಿ. ಅದೇ ರೀತಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಸ್ವಲ್ಪ ಹೆಸರು ಚೇಂಜ್ ಅಷ್ಟೇ. ಈಗ ಚುನಾವಣೆ ಪರ್ವ ಆಗೋದ್ರಿಂದ ಒಂದಾದ ನಂತರ ಒಂದು ಸಮಾವೇಶಗಳು, ಕಾರ್ಯಕ್ರಮಗಳು, ಪಕ್ಷದ ಬಗ್ಗೆ ಇಲ್ಲ ಜನರು ಜವಾಬ್ದಾರಿಗಳು ವಹಿಸಿದ್ದಾರೆ. ವಿಜಯ ಸಂಕಲ್ಪ ಯಾತ್ರೆಯನ್ನ ಕರ್ನಾಟಕದ ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ನೆರವೇರಿಸಬೇಕು ಅನ್ನೋದೇ ಇದರ ಉದ್ದೇಶ. ಅದು ಹಿರಿಯ ಮುಖಂಡ ನಾಯಕರು, ಕೇಂದ್ರ ಸಚಿವರುಗಳು, ರಾಜ್ಯ ಸಚಿವರುಗಳು ಮತ್ತು ರಾಜ್ಯ ನಾಯಕರು, ರಾಜ್ಯದ ಪದಾಧಿಕಾರಿಗಳು ಆಗಮಿಸುವಂತಹ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲೂ ಲೋಪದೋಷಗಳಾಗದೆ ಯಶಸ್ವಿಯಾಗಿ ಮಾಡಿಸ್ಕೊಡ್ಬೇಕಾಗಿ ನನ್ನ ಮನವಿ. ಅದೇ ರೀತಿ 4 ತಂಡಗಳಲ್ಲಿ ರಾಜ್ಯಾದ್ಯಂತ ವಿಂಗಡಿಸಿದ್ದು 1 ಮಾರ್ಚ್ ಜೆಪಿ ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆಪಿ ನಡ್ಡಾಜಿಯವರು ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಚಾಲನೆ ಕೊಟ್ಟರು. ಮಾರ್ಚ್ 2 ತಾರೀಕು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ನಂದರ ಸಂಗೊಳ್ಳಿ ರಾಯಣ್ಣ ಒಂದು ಪ್ರತಿಮೆ ಇರುವಂತಹ ಒಂದು ಸ್ಮಾರಕದ ಬಳಿಯಿಂದ ಅವರು ಚಾಲನೆ ಕೊಟ್ಟರು. ಮತ್ತು ಮಾರ್ಚ್ 3 ತಾರೀಕು ಕೇಂದ್ರ ಸಚಿವ ಗೃಹ ಸಚಿವರಾದ ಅಮಿತ್ ಶಾ ಜಿಯವರು ವಿಜ್ಞಾನ ಮತ್ತು ದೇವರಹಳ್ಳಿ ಕ್ಷೇತ್ರ ಬೆಂಗಳೂರು ಅಲ್ಲಿ ಅವರು ಚಾಲನೆ ಕೊಟ್ಟು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ದೊಡ್ಡ ನಾಯಕರೇ ಚಾಲನೆ ಕೊಟ್ಟಿರೋದ್ರಿಂದ ಅತ್ಯಂತ ಯಶಸ್ವಿಯಾಗಿ ರಾಜ್ಯಾದ್ಯಂತ ವಿಜಯ ಸಂಕಲ್ಪ ಯಾತ್ರೆ ಹೊರಡ್ತಾ ಇದೆ. ಇನ್ನು ನಮಗೆ ಪಾವಗಡದಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಪಾವಗಡದಿಂದ ಆಗಮಿಸಿದೆ. ಪಾವಗಡದಿಂದ 17 ತಾರೀಕು ಚಳಕೆರೆ ಮತ್ತು ಮಲ್ಕಾಂಬೂರು ಮತ್ತು 20 ತಾರೀಕು ಚಿತ್ರದುರ್ಗ ಹಿರಿಯೂರು. ಈ ಕಾರ್ಯಕ್ರಮದ ಮುಖ್ಯ ವಿಷಯಗಳೇನೆಂದ್ರೆ ಮೊದಲು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮಗಳು, ಒಂದು ರೋಡ್ ಶೋ, ಒಂದು ಮಠ ಮಾನ್ಯತೆ ವಿಸಿಟ್ ಕೊಡುವಂತದ್ದು, ಮತ್ತು ವಸತಿ ಊಟ ಉಪಚಾರದ ವ್ಯವಸ್ಥೆ, ಸಾರ್ವಜನಿಕ ಸಭೆಗಳು, ಯಶಸ್ವಿ ಅಂದ್ರೆ ತುಂಬಾ ಬೃಹತ್ ಸಮಾವೇಶಗಳು ನಡೀಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಟಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.